ಏನಿದು ಅಶೋಕ್, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕು ತಾನೆ. ನಿಮ್ಗೆ ಹೀಗಾಯ್ತು ಅಂತ ಗೊತ್ತಾದ ತಕ್ಷಣ ನನ್ಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ? ಆ ಯಮನಿಗೂ ನಾನು ಬೇಡ ಅಂತ ಅನ್ಸಿರ್ಬೇಕು, ಅದಕ್ಕೆ ಇಲ್ಲೇ ಉಳಿಸಿದ ನಿನ್ನು. ಅಶೋಕ್ ಪ್ಲೀಸ್, ಈ ರೀತಿ ಮಾತಾಡೋದಾದ್ರೆ ನಾನು ಈಗಲೇ ಎದ್ದೋಗ್ತೀನಿ ಇಲ್ಲಿಂದ. ತಮಾಷೆಗೆ ಹೇಳಿದೆ. ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಆಯಸ್ಸು ಗಟ್ಟಿ ಇದೆ ಅಂತ ಒಬ್ರು ಜ್ಯೋತಿಷಿ ಹೇಳಿದ್ರು. ಇಂಥ ಚಿಕ್ಕ ಪುಟ್ಟ ಹಾರ್ಟ್ ಅಟ್ಯಾಕ್ಗಳಿಗೆಲ್ಲ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಲೂ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ ಆಗಿಲ್ಲ, ನೀವಂತೂ ಒಂದು ಸ್ವಲ್ಪನೂ ಬದಲಾಗಿಲ್ಲ. ಸಾರಿ ವಸು, ನನ್ನ ಮೇಲೆ ಇನ್ನೂ ಇಷ್ಟು ಅಭಿಮಾನ ಅಕ್ಕರೆ ಯಾಕೆ ತೋರಿಸ್ತಾ ಇದ್ದೀರಾ? ಯಾಕೆ ಅಂತ ನನಗೆ ಗೊತ್ತಿದ್ರೆ ಅಲ್ವಾ ನಾನು ನಿಮಗೆ ಹೇಳೋದು. ಕೆಲವೊಂದು ಪ್ರಶ್ನೆಗೆ ಉತ್ತರನೇ ಇರಲ್ವಂತೆ. ಜೀವನದಲ್ಲಿ ನಿಜವಾದ ಪ್ರೀತಿ ಹುಟ್ಟೋದು ಒಂದೇ ಸಲ. ನನ್ನ ಬದುಕಲ್ಲಿ ಆ ಒಂದ್ಸಲ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ? ಆ ಪ್ರೀತಿಗಂಗೆ ಅಷ್ಟೇ ಪವಿತ್ರವಾಗಿ ನನ್ನ ಮನ್ಸಲ್ಲಿ ಗಟ್ಟಿಯಾಗಿ ಉಳ್ಕೊಂಡಿದ್ದಾಳೆ. ಇಂಥ ಮಾತಾಡಿ ನನ್ನ ಹೃದಯಕ್ಕೆ ಇನ್ನೂ ನೋವು ಮಾಡಬೇಕು ಅಂತ ಬಂದಿದ್ದೀರಾ ವಸು? ಹಾಗನ್ನಿಸ್ತಿದ್ಯಾ ನಾನು ಇಲ್ಲಿಗೆ ಬಂದಿರೋದು? ಓ, ನನ್ನನ್ನು ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋತೀರಾ ವಸು? ಹ್ಮ್, ನನ್ನ ಜೀವನದಲ್ಲಿ ನಾನು ಮಾಡಿರೋ ತಪ್ಪೇ ಅದು. ತಗೊಳ್ಳಿ, ನೀರು ಕುಡೀರಿ. ಸುಶಾಂತ್, ನೀವ್ ನನ್ನ ಚಿಕ್ಕ ಮಗು ಅನ್ಕೊಂಡು ಇಷ್ಟು ಕೇರ್ ಮಾಡ್ತಿದ್ದೀರಾ? ಅಂಜಲಿ, ನನಗೋಸ್ಕರ ನಿಮ್ ಪ್ರಾಣ ಕೊಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ ನೀವು. ಅಂತದ್ರಲ್ಲಿ ಇದ್ಯಾವ ಕೇರ್ ಅಂಜಲಿ? ಅಷ್ಟಕ್ಕೂ ನೀವೇ ತಾನೇ ಹೇಳಿದ್ದು ವಿ ಆರ್ ಫ್ಯಾಮಿಲಿ ಅಂತ. ಅಂಜಲಿ, ಒಂದ್ ನಿಮಿಷ ಕೂತಿರಿ, ಡಾಕ್ಟರ್ ಬಂದ್ರ ಹೋಗಿ ನೋಡ್ಕೊಂಬರ್ತೀನಿ. ವಸು, ನೀವು ಯಾಕೆ ಇನ್ನೂ ಮದುವೆ ಆಗದೆ ಒಂಟಿಯಾಗಿದ್ದೀರಾ? ಮದುವೆ ಅನ್ನೋದು ಎರಡು ಜೀವಕ್ಕಿಂತ ಎರಡು ಮನ್ಸುಗಳ ನಡುವೆ ಆಗೋ ಸಂಬಂಧ. ನೀವು ನನ್ನ ಜೀವನದಿಂದ ದೂರ ಹೋದ್ಮೇಲೆ ಮತ್ತಾರೂ ಆ ಸ್ಥಾನ ತುಂಬಲಿಲ್ಲ. ನನ್ನ ಮನಸ್ಸು ಒಂಟಿಯಾಗಿ ಉಳ್ಕೊಳ್ತು, ಹಾಗೆ ಮದುವೆ ಮೇಲೆ ಆಸಕ್ತಿನೂ ಸತ್ತೋಯ್ತು. ವಸು, ಕಟ್ಟಿ ಇರೋವರೆಗೂ ಮದುವೆ ಆಗದೆ ಇದ್ರೂ ಬದುಕಬಹುದು ಅಂತ ಅನ್ಸುತ್ತೆ, ಆದರೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಆಸೆಗಳನ್ನು, ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಜೀವ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋದು ಸುಳ್ಳಲ್ಲ. ಇಲ್ಲಿವರೆಗೂ ಅಂಥ ಪರಿಸ್ಥಿತಿ ಯಾವುದು ಬರಲಿಲ್ಲ. ಮುಂದೇನಾಗುತ್ತೋ ಯಾರಿಗೆ ಗೊತ್ತು? ಆ ವಿಧಿ ಏನು ಬರ್ತಿದೆಯೋ ಅದಾಗುತ್ತೆ ಬಿಡಿ. ಸೂರೇ, ತಗೊಳ್ಳಿ ಜ್ಯೂಸ್. ಥ್ಯಾಂಕ್ ಯು.
ಅಶೋಕ್, ನಾನಿನ್ ಹೊರಡ್ತೀನಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ವೀಣಾ? ಹಾ. ಹೊರಡ್ತಾರಂತೆ. ಟೇಕ್ ಕೇರ್, ಜೋಪಾನ. ಏನಾದರೂ ಇದ್ರೆ ಸಂಕೋಚ ಇಲ್ಲದೆ ಹೇಳಿ. ಹಾ, ಖಂಡಿತ. ಟೇಕ್ ಕೇರ್. ಬಾಯ್. ಪ್ರೇಮ, ವಿಷಯ ಗೊತ್ತಾಯ್ತು. ಈಗ ಅಶೋಕ್ ಅವ್ರ ಆರೋಗ್ಯ ಹೇಗಿದೆ? ಸೀರಿಯಸ್ ಆಗಿಲ್ಲ ತಾನೆ? ಇಲ್ಲ, ಡಾಕ್ಟರ್ ಬಂದು ಚೆಕ್ ಮಾಡಿ ಹೋದ್ರು. ಸದ್ಯಕ್ಕೆ ಸೀರಿಯಸ್ ಏನಿಲ್ಲ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಆದರೂ ನಮಗೆ ಭಯ ಇದ್ದೇ ಇರುತ್ತಲ್ಲ, ಅದಕ್ಕೆ ಅಂಜು ಸೆಕೆಂಡ್ ಒಪಿನಿಯನ್ ತಗೊಂಡ್ ಬರ್ತೀನಿ ಅಂತ ಬೇರೆ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಸರಿ, ಏನಾದರೂ ಇದ್ರೆ ಹೇಳಿ, ಸಂಕೋಚ ಬೇಡ. ಅರೆ ಪರವಾಗಿಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಳಿಯಂದ್ರು ಬೆಳಿಗ್ಗೆನೆ ಬಂದ್ರು, ಇನ್ನು ಪುನರ್ವಸು ಈಗ ತಾನೇ ಬಂದು ನೋಡ್ಕೊಂಡು ಹೋದ್ರು. ಓ, ಪುನರ್ವಸುನು ಅಲ್ಲಿಗೆ ಬಂದು ಹೋದ್ಲ? ಹಾಗೇನಾದ್ರೂ ಇದ್ರೆ ಫೋನ್ ಮಾಡ್ತೀನಿ ನಾನು. ಹಾ ಸರಿ, ಥ್ಯಾಂಕ್ ಯು. ಅಂಜಲಿ, ನಾನು ಹೇಳಿದೆ ತಾನೆ ಅಂಕಲ್ಗೆ ಏನೂ ಆಗಲ್ಲ, ಅವ್ರು ಹುಷಾರಾಗ್ತಾರೆ ಅಂತ. ಹೌದು, ಈಗ ನನಗೆಲ್ಲ ಟೆನ್ಷನು ಕಮ್ಮಿ ಆಯಿತು. ಅಪ್ಪಂಗೆ ಏನಾಗುತ್ತೋ ಏನೋ ಅನ್ನೋ ಟೆನ್ಷನಲ್ಲಿ ನಂಗೆ ಕೈಕಾಲೇ ಆಡ್ತಿರ್ಲಿಲ್ಲ. ಬಟ್ ಡಾಕ್ಟರ್ ಅಪ್ಪನ ಹೆಲ್ತ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅಪ್ಪ ಬೇಗ ರಿಕವರ್ ಆಗ್ತಾರಲ್ವಾ ಸುಶಾಂತ್? ಅವ್ರು ಖಂಡಿತ ಹುಷಾರಾಗ್ತಾರೆ, ಅದರಲ್ಲಿ ಡೌಟೇ ಬೇಡ. ನೋಡ್ತಾ ಇರಿ, ಅವ್ರ ಹಾರ್ಟು ಕಲ್ ಬಂಡೆ ತರ ಸ್ಟ್ರಾಂಗ್ ಆಗಿರುತ್ತೆ. ಸುಶಾಂತ್, ನೀವು ನನ್ನ ಜೊತೆಗೆ ಬಂದಿದ್ದು ತುಂಬಾ ಸಪೋರ್ಟ್ ಸಿಕ್ಕಂಗಾಯ್ತು. ನೀವು ನನ್ನ ಜೊತೆಗೆ ಇಲ್ಲದೆ ಹೋಗಿದ್ದಿದ್ರೆ ನಾನು ಎಷ್ಟು ಡಿಪ್ರೆಸ್ ಆಗ್ತಿದ್ನೋ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಸ್ಟಾಪ್, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳಕ್ ಬಂದ್ರಲ್ವಾ? ಆಯ್ತು ಬಿಡಿ, ಅಷ್ಟೇ ತಾನೆ, ಹೇಳ್ಬಿಡಿ. ಯಾಕೆ ಸುಶಾಂತ್, ನಾನ್ ಬೇಜಾರಾಗೋಂಥದ್ದು ಏನ್ ಮಾಡಿದೆ? ಮತ್ತಿನ್ನೇನ್ ಅಂಜಲಿ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಹೇಳಿ ನನ್ನ ಹೊರಗ್ನವನಾಗ ಮಾಡ್ತಿದ್ದೀರ. ಅಯ್ಯೋ ಸಾರಿ ಸುಶಾಂತ್. ನೋಡಿ, ಮತ್ತೆ ಸಾರಿ. ಓಕೆ ಓಕೆ ಓಕೆ, ನೋ ಸಾರಿ ನೋ ಥ್ಯಾಂಕ್ಸ್, ವಿ ಆರ್ ಫ್ಯಾಮಿಲಿ. ಹೇಗೋ ನಿನ್ನ ಸೇರಿಕೊಳ್ಳೋ ಆಸೆ ನನ್ನದು, ಅಂತ ಸುಖ ಸಂತಸದ ಸೆಳೆತ ನಿನ್ನದು. ನನದೆಲ್ಲ ನಿನ್ನದೇ, ನಿನ್ನ ಬಿಟ್ಟು ಏನಿದೆ? ಸಿಹಿಯಾದ ಯಾತನೆ ಇದಕ್ಕಿಲ್ಲ ಇತಿಮಿತಿ. ನೀವ್ ಯಾವಾಗ್ಲೂ ಹೀಗೆ ನಗ್ನಾಗ್ತಾ ಖುಷಿಯಾಗಿರ್ಬೇಕು. ನೀವ್ ಖುಷಿಯಾಗಿದ್ದಷ್ಟು ನನ್ ಮನ್ಸು ಖುಷಿಯಾಗಿರುತ್ತೆ. ನೀವೀಗ ಖುಷಿಯಾಗಿದ್ರೆ ಪ್ರತಿ ಸಲ ನನಗ್ ಗೊತ್ತಿಲ್ಲದೆ ನಾನೇ ಕಳೆದೋಗ್ತಿದ್ದೀನಿ.
ನೀವು ಖುಷಿಯಾಗಿರ್ಬೇಕು. ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಕಡಸು. ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಕನಸು. ಸುಶಾಂತ್ ಏನಾದ್ರೂ ಹೇಳಿದ್ರಾ? ನನ್ನ ಕಣ್ಣ ಕನಸುಗಳು ನಿನ್ನ ರೂಪ ಬಿಡಿಸುತ್ತಿದೆ, ನನ್ನ ಬಣ ಬಳಸುವ ಪ್ರೇಯಸಿ. ವೀಣಾ, ವೀಣಾ. ಹಾರಿ ವೀಣಾ. ಅಂಜು ಬನ್ನಿ ಹೋಗೋಣ. ಏನು, ಏನಾದ್ರೂ ಬೇಕಿತ್ತಾ? ಬನ್ನಿ ಮನೆಗೆ ಹೋಗೋಣ, ನಮ್ಮ ಮನೆಗೆ. ಅಯ್ಯೋ ರೀ, ಇನ್ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಹೋಗೋಣ. ಹೌದಪ್ಪ, ನೀವ್ ಇಷ್ಟು ಬೇಗ ಆಚೆ ಹೋಗೋದು ನಂಗೆ ಯಾಕೋ ಸರಿ ಅನ್ಸ್ತಿಲ್ಲ. ಡಾಕ್ಟರ್ ಬೇರೆ ನಿಮ್ಮನ್ನ ನೋಡ್ಕೊಂಡು ಹೋಗೋಕೆ ಸಂಜೆ ಬರ್ತಿದ್ದಾರೆ. ನಾನ್ ಚೇತರಿಸ್ಕೊಂಡಿದ್ದೀನಮ್ಮ, ಏನಾಗಿದೆ? ನಡೀರಿ ಹೋಗೋಣ. ರೀ ಅಪ್ಪ, ಅಣ್ಣ ಎಲ್ಲಿಗೆ ಹೊರಟೆ? ವಾಕಿಂಗ್ ಹೋಗ್ಬೇಕಿತ್ತ? ವಾಕಿಂಗ್ ನಾನು ಯಾಕೆ ಹೋಗ್ಲು? ನನಗೇನು ಆಗಿಲ್ಲ, ನಾವು ನಮ್ಮನೆಗೆ ಹೋಗ್ತಾ ಇದೀವಿ, ಬನ್ನಿ. ಅಣ್ಣ ಏನ್ ಮಾತಾಡ್ತಿದ್ಯಾ ನೀನು? ತಮಾಷೆ ಮಾಡ್ತಿದ್ಯಾ? ಇಂಥ ಸಿಚುಯೇಷನ್ ಅಲ್ಲಿ ನೀನು ಮನೆಗೆ ಹೋಗೋದಾ? ಅಲ್ಲಣ್ಣ, ನಿನ್ನ ಆರೋಗ್ಯ ಸ್ಥಿತಿ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾತಾಡ್ತಿದ್ಯಲ್ಲ ನೀನು. ಇನ್ನೊಂದು 4 ದಿವಸ ಆರಾಮಾಗಿದ್ದು ಸುಧಾರಿಸ್ಕೊಂಡು ಆಮೇಲೆ ಹೋಗುವಂತೆ. ನೋಡಮ್ಮ ನೋಡ್, ನಿಮ್ ದೊಡ್ಡಪ್ಪ ಮನೆಗೆ ಹೋಗ್ಬೇಕಂತೆ. ಯಾಕೆ ದೊಡ್ಡಪ್ಪ, ಇಲ್ಲೇನಾಗಿದೆ? ನಾವ್ ನೀವೊಂದು ಚೆನ್ನಾಗಿ ನೋಡ್ಕೋತಿಲ್ವಾ? ಅಯ್ಯೋ ಹಾಗಲ್ಲಮ್ಮ ಕಾವ್ಯ, ಯಾಕೋ ನಮ್ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ನೋವೇ, ನಾವ್ ನಿಮ್ಮನ್ನ ಎಲ್ಲಿಗೂ ಕಳ್ಸ್ಕೊಡಲ್ಲ. ನಿಮ್ಗೇನೇ ಬೇಕಿದ್ರು ನಮ್ಮನ್ ಕೇಳಿ, ನಾವೇ ಅದನ್ನ ಮಾಡ್ತೀವಿ, ಅಲ್ವೇನಪ್ಪ? ಹಾ ಹೌದು. ಮತ್ತೆ ಲಕ್ಕಣ, ದಯವಿಟ್ಟು ಈ ವಿಷಯಕ್ಕೆ ನನ್ನನ್ನು ಬಲವಂತ ಮಾಡಬೇಡಿ. ವೀಣಾ ಹೊರಡು. ರೀ ಇವತ್ತೊಂದಿನ ಇಲ್ಲೇ ಇರಿ, ನಾಳೆ ಬೆಳಗ್ಗೆನೆ ಹೊರಟ್ಬಿಡೋಣ. ನೀವು ಬೇಕಿದ್ರೆ ಇಲ್ಲೇ ಒಂದೆರಡು ದಿನ ಇದ್ದು ಬನ್ನಿ, ನಾನು ಹೋಗಿರ್ತೀನಿ. ಅಪ್ಪ ಯಾಕೆ ಹಠ ಮಾಡ್ತಿದ್ದೀರಾ? ಇವತ್ತು ಒಂದ್ ರಾತ್ರಿ ತಾನೇ, ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಹೋಗೋಣ. ನನಗೂ ನಿಮ್ಮ ಆರೋಗ್ಯದ ಬಗ್ಗೆ ಇನ್ನೂ ಧೈರ್ಯ ಬಂದಿಲ್ಲ. ಯೋ ದೇವ್ರೇ, ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಛೇ, ಯಾಕ್ ಬಾವಾ, ಏನಾಯ್ತು? ಅಲ್ಲ ನಿಮ್ಗೆ ಏನ್ ಬೇಕು ಅಂದ್ರೆ ಹೇಳಿ, ನಾವ್ ಮಾಡ್ಕೊಡ್ತೀವಿ. ಅದನ್ ಬಿಟ್ಟು ಮನೆಗ್ ಹೋಗ್ತೀನಿ ಅಂತ ಚಿಕ್ಕ ಮಕ್ಕಳ ತರ ಯಾಕೆ ಹಠ ಮಾಡ್ತೀರಿ? ಅದೆಲ್ಲ ಏನು ಇಲ್ಲಮ್ಮ, ನಾವು ನಮ್ ಮನೆಗ್ ಹೋಗ್ಬೇಕು ಅಷ್ಟೇ, ಹೋಗಕ್ ಬಿಡಿ. ಅಂಕಲ್ ಪ್ಲೀಸ್, ಇವತ್ತು ಇಲ್ಲೇ ಇರಿ. ನಿಮ್ಮ ಆರೋಗ್ಯ ಇವಾಗ ತಾನೆ ಸುಧಾರಿಸ್ತಿದೆ, ಸುಮ್ನೆ ಯಾಕೆ ಓಡಾಡ್ತೀರಾ? ಇಲ್ಲೇ ಇದ್ದು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೋದ್ರೆ ಆಯ್ತು. ಇಲ್ಲ ಇಲ್ಲ, ನೀವೆಲ್ಲ ನನ್ನ ಮೇಲೆ ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ಇವತ್ತು ನಾನು ಹೋಗ್ಲೇಬೇಕು. ಇವತ್ತು ಹೋಗಿಲ್ಲ ಅಂದ್ರೆ ಇನ್ ಯಾವತ್ತು ಹೋಗ್ತೀನೋ ಏನೋ. ಅಣ್ಣ ಯಾಕೆ ಇವತ್ತು ಇಷ್ಟೊಂದು ಹಠ ಮಾಡ್ತಿದ್ದಾನೆ ಅರ್ಥ ಆಗ್ತಿಲ್ವೇ? ಅಂಜಲಿ
ದಯವಿಟ್ಟು ನನ್ನನ್ನ ನಮ್ಮ ಮನೆ ಕರ್ಕೊಂಡು ಹೋಗಮ್ಮ ಪ್ಲೀಸ್. ಅಪ್ಪ ಇಷ್ಟೊಂದು ಕೇಳ್ಕೊತಿದ್ದಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನೋ ನಡೀತಾ ಇದೆ. ಆಯ್ತು ಬನ್ನಿ, ನಾನೇ ಮನೆ ಕರ್ಕೊಂಡು ಹೋಗ್ತೀನಿ. ಚಿಕ್ಕಪ್ಪ, ನಾವೇನು ಹೊರಡ್ತೀವಿ? ಅಪ್ಪನ ಖುಷಿನೇ ನಮ್ ಖುಷಿ ಅಲ್ವಾ? ಸರಿ ಬಿಡಮ್ಮ, ನೀವಿರಲ್ಲ ಅಂದ್ರೇನು, ನಾವೇ ಬಂದ ಅಲ್ಲೊಂದ್ ಎರಡು ದಿವಸ ಇರ್ತೀವಿ. ಓಕೆನಾ? ಎಲ್ರು ಒಟ್ಟಿಗೆ ಇರೋಣ ಅಲ್ವಾ? ಮತ್ತೆ ಇಂಥ ಟೈಮ್ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು. ಇನ್ನೇನ್ ಮತ್ತೆ, ಎಲ್ರು ಪ್ಯಾಕ್ ಮಾಡ್ಕೊಂಡು ಹೊರಟ್ರಾಯ್ತು. ಸುಶಾಂತ್, ನೀನು ನಮ್ ಜೊತೆನೆ ಬಂದು ಒಂದ್ ಸ್ವಲ್ಪ ತಿತ್ತು ಆಮೇಲೆ ಹೋಗುವಂತೆ. ಸರಿ ರೇ, ನಿಂತೇ ಇದ್ದೀರಾ? ಬ್ಯಾಗ್ ಪ್ಯಾಕ್ ಮಾಡಲ್ವಾ? ಓ ಹೌದಲ್ವಾ, ನಡಿ ಮತ್ತೆ. ಸಮಾಧಾನ ಆಯ್ತಾ? ಹೌದಮ್ಮ, ನಾವು ಎಲ್ಲಿದ್ರೂ ಸಿಗದೇ ಇರೋ ನೆಮ್ಮದಿ ನಾವು ವಾಸ ಮಾಡೋ ಗೂಡಲ್ಲಿ ಸಿಗತ್ತೆ. ನಮ್ಮ ಮನೆನೇ ನಮ್ಮ ಸ್ವರ್ಗ. ಪ್ರೇಮೋ, ಮನೆ ಮುಂದೆ ಬಂದ ತಕ್ಷಣ ಅಣ್ಣನ ಮುಖದಲ್ಲಿ ಕಾಳೆ ನೋಡು. ಸರಿ ಸರಿ, ಇಲ್ಲೇ ಇರೋ ಪ್ರೋಗ್ರಾಮ ಅಥವಾ ಒಳಗೆ ಹೋಗ್ತೀವ? ಬಾಪ ಸುಶಾಂತ್, ಬಾ ಪ್ರೇಮ. ಸುಶಾಂತ್ ಬಾಪ ಕೂತ್ಕೋ. ಪರವಾಗಿಲ್ಲ ಆಂಟಿ.